ಬಂಗಾರಪೇಟೆ ಕಸಬಾ ಹೋಬಳಿಯ ಹನುಮಂತಪುರದ ಆರ್ಪಿ ವೆಂಚರ್ಸ್ ಅವರ ಮಾಲೀಕರಾದ ರಮೇಶ್ ನಾಯ್ಡು ಅವರು ಸರ್ಕಾರಿ ಸ್ವತ್ತನ್ನು ಕಬಳಿಸಿದ್ದಾರೆ. ಇದರ ಪ್ರಕಾರ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮರಗಲ್ ಶ್ರೀನಿವಾಸ್ ಅವರು ಆಗ್ರಹಿಸಿದ್ದಾರೆ. ಹನುಮಂತಪುರದ ಸರ್ಕಾರಿ ಜಮೀನನ್ನು ಕಬಳಿಸಿ ಲೇಔಟ್ ಮಾಡಿ ಲಕ್ಷಾಂತರ ಬೆಲೆಗೆ ಸೈಟು ಮಾರಾಟ ಮಾಡುತ್ತಿದ್ದರೂ ಕಂದಾಯ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿದೆ. ಬಡವರು ಒಂದಷ್ಟು ಜಾಗ ಅತಿಕ್ರಮಿಸಿದರೆ ಜೆಸಿಪಿ ತಂದು ತೆರವುಗೊಳಿಸುವ ಅಧಿಕಾರಿಗಳು, ದೊಡ್ಡ ದೊಡ್ಡ ಕುಳಗಳು ತಂಟೆಗೆ ಅಧಿಕಾರಿಗಳು ಹೋಗದೇ ಇರುವುದು ಹಲವು ಅನುಮಾನಗಳನ್ನು ಉಂಟು ಮಾಡುತ್ತದೆ ಎಂದು ತಿಳಿಸಿದ್ದಾರೆ. ಬಂಗಾರಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಅನಂತಪುರ ಗ್ರಾಮದಲ್ಲಿ ಸನ್ಮಾನ್ಯ ಕಂದಾಯ ಸಚಿವರಾದ ಆರ್ ಹೊಸಕಣ್ಣವರೇ, ನೋಡಿ ನಮ್ಮ ಕೋಲಾರ ಜಿಲ್ಲೆಯ ದುಸ್ಥಿತಿ ಹೇಗಿದೆಯೋ. ಒಬ್ಬ ವಿಎಚ್ಆರ್ ಲೇಔಟ್ ಮಾಲೀಕನು ಸರ್ಕಾರದ ಸ್ವತ್ತುಗಳನ್ನು ಕಬಳಿಕೆ ಮಾಡಿಕೊಂಡಿರ್ತಕ್ಕಂಥ ಇವರ ಹೇಳ್ತಾ ಇದ್ರೆ ನಮಗೆಲ್ಲ ನಾಚಿಕೆ ಆಗ್ತಾ ಇದೆ. ಇನ್ನು ನಿಮ್ಮ ಕಂದಾಯ ಸಚಿವರಿಗೆ ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನಾಗ್ತಾ ಇದೆಯೋ ನಮ್ಗೆ ಗೊತ್ತಾಗ್ತಲ್ಲ. ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಮತ್ತೆ ತಾಲೂಕಾಡಳಿತ ದಂಡಾಧಿಕಾರಿಗಳು ಮೌನವಾಗಿರೋದು ಎಷ್ಟು ಮಟ್ಟಿಗೆ ಸರಿ ಅಂದ್ರೆ ನಾಚಿಕೆ ಕೇಳಿದ ವಿಚಾರ ಆಗುತ್ತೆ. ಇವತ್ತು ಯಾರೋ ಒಬ್ಬ ಬಡವ ಒಂದು 5 ಅಡಿನೋ 10 ಅಡಿನೋ ಒತ್ತುವರಿ ಮಾಡ್ಕೊಂಡ್ರೆ ಅಧಿಕಾರಿಗಳು ದರ್ಪದಿಂದ ಜೆಸಿಬಿಗಳು ಎತ್ತಿಕೊಂಡು ಹೋಗಿ ದೌರ್ಜನ್ಯ ಮಾಡಿ ಅವ್ರ ಮೇಲೆ ಕೇಸ್ ಹಾಕಿ ಒತ್ತುವರಿಗಳು ತೆರೆದುಕೊಳ್ಳಿಸ್ತಾರೆ. ಇವತ್ತು ತಾಲೂಕಾಡಳಿತಕ್ಕೆ ಮಾನ ಮರ್ಯಾದೆ ಗೌರವ ಅನ್ನೋದಿರೋದಾದ್ರೆ ಸುಮಾರು 11 ಸರ್ವೆ ನಂಬರ್ಗಳನ್ನ ಒತ್ತುವರಿ ಮಾಡಿಕೊಂಡು ಸುಮಾರು 1 ಎಕರೆ ಜಮೀನ ಕಬಳಿಕೆ ಮಾಡಿ ಲೇಔಟ್ ಮಾಡಿ ಜನಸಾಮಾನ್ಯರಿಗೆ ಇದು ಏನ್ ಕೇಳಿ ಅಪ್ರೂವಲ್ ಆಗಿದೆ ಅಂತ ಕೋಟ್ಯಾಂತರ ರೂಪಾಯಿ ಮಾರಾಟ ಮಾಡ್ತಾ ಇದ್ದಾನಲ್ಲ. ತಾಲೂಕಾಡಳಿತ ಏನ್ ತನ್ನ ಕೈಗಳಿಗೆ ಬಳೆ ತೊಡಸ್ಕೊಂಡಿದ್ಯಾ? ಇನ್ನಾದ್ರೂ ತಾಲೂಕಾಡಳಿತ ಎಚ್ಚೆತ್ಕೊಂಡು ಏನು ಈ ಯಾರು ರಮೇಶ್ ನಾಯ್ಡು ವಿಆರ್ ಎಂಚರ್ಸ್ ಮಾಲಕನ ವಿರುದ್ಧ ಕಾನೂನು ರಹಿತ ಕ್ರಮ ಕೈಗೊಂಡು ಇವರಿಗೆ ಗಡಿಪಾರು ಮಾಡಿ ಮತ್ತೆ ಇವ್ರ ವಿರುದ್ಧ ಗೂಂಡ ಆಕ್ಟು ಸೃಷ್ಟಿ ಮಾಡ್ಬೇಕಂತ ಇವತ್ತು ನಾವು ತಾಲೂಕಾಡಳಿತಕ್ಕೆ ಒತ್ತಾಯ ಮಾಡ್ತಾ ಇದ್ವಿ. ಇದ್ಯಾವುದೇ ಕೆಲಸಗಳನ್ನ ಮಾಡ್ತಿದ್ರೆ ಒಂದು 10 ದಿನ ಅವಧಿಯಲ್ಲಿ ಅದೇ ವಿಎಚ್ಆರ್ ವೆಂಟರ್ ಲೇಔಟ್ನಲ್ಲಿ ನಿರಂತರ ಧರಣಿ ಕರೆ ಕೊಡ್ತೀವಿ. ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಜಾನುವಾರುಗಳ ಸಮೇತ ಅಲ್ಲಿ ಹೋರಾಟ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದೀವಿ. ಇನ್ನಾದರೂ ತಾಲೂಕಾಡಳಿತ ಆಗ್ಬೋದು, ಜಿಲ್ಲಾಡಳಿತ ಆಗ್ಬೋದು, ಮತ್ತೆ ಕಂದಾಯ ಸಚಿವ ಆರ್ ಅಶೋಕ್ ಅವರು ಆಗ್ಬೋದು, ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ಬೋದು, ಕೂಡಲೇ ಎಚ್ಚು ಹೊತ್ಕೊಂಡು ಈ ಒತ್ತುವರಿದಾರನ್ನ ಗಡಿಪಾರು ಮಾಡಬೇಕಂತ ನಾವು ಹೋರಾಟ ಮಾಡ್ತಾ ಇದೀವಿ.